ಓಂ ಶಾಂತಿ ಮುರುಳಿಯ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಆತ್ಮ ಅಭಿಮಾನಿಗಳಾಗಿ ನಾನು ಆತ್ಮನಾಗಿದ್ದೇನೆ ಶರೀರವಲ್ಲ ಇದು ಮೊದಲನೇ ಪಾಠವಾಗಿದೆ ಈ ಪಾಠವನ್ನು ಎಲ್ಲರಿಗೂ ಚೆನ್ನಾಗಿ ಓದಿಸಿ ಪ್ರಶ್ನೆ ಜ್ಞಾನ ಹೇಳುವಂತಹ ವಿಧಾನವೇನಾಗಿದೆ ಯಾವ ವಿಧಿಯಿಂದ ಜ್ಞಾನವನ್ನು ತಿಳಿಸಬೇಕು ಉತ್ತರ ಜ್ಞಾನದ ಮಾತುಗಳನ್ನು ಬಹಳ ಖುಷಿ ಖುಷಿಯಿಂದ ಹೇಳಿ ಉದಾಸೀನರಾಗಿ ಹೇಳಬೇಡಿ ನೀವು ಪರಸ್ಪರದಲ್ಲಿ ಕುಳಿತು ಜ್ಞಾನದ ಚರ್ಚೆ ಮಾಡಿ ಜ್ಞಾನದ ಮನನ ಚಿಂತನೆ ಮಾಡಿ ನಂತರ ಯಾರಿಗಾದರೂ ತಿಳಿಸಿ ತಮ್ಮನ್ನು ಆತ್ಮನೆಂದು ತಿಳಿದು ನಂತರ ಅನ್ಯರಿಗೆ ಹೇಳಿದಾಗ ಕೇಳುವವರಿಗೆ ಖುಷಿಯಾಗುತ್ತದೆ ಓಂ ಶಾಂತಿ ತಂದೆಯು ತಿಳಿಸುತ್ತಾರೆ ಆತ್ಮ ಅಭಿಮಾನಿಯಾಗಿ ಅಥವಾ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ಏಕೆಂದರೆ ಆತ್ಮನಲ್ಲಿಯೇ ಉತ್ತಮ ಮತ್ತು ಕನಿಷ್ಠ ಸಂಸ್ಕಾರ ತುಂಬುತ್ತದೆ ಎಲ್ಲದರ ಪ್ರಭಾವವು ಆತ್ಮದ ಮೇಲೆ ಬೀಳುತ್ತದೆ ಆತ್ಮನಿಗೆ ಪತಿತ ಎಂದು ಕರೆಯಲಾಗುತ್ತದೆ ಪತಿತ ಆತ್ಮನೆಂದು ಹೇಳಲಾಗುತ್ತದೆ ಅವಶ್ಯವಾಗಿ ಅವರು ಜೀವಾತ್ಮರೇ ಆಗಿರುತ್ತಾರೆ ಆತ್ಮವು ಶರೀರದೊಂದಿಗೆ ಇರುತ್ತದೆ ಮೊಟ್ಟ ಮೊದಲು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ಎಂದು ತಂದೆ ಹೇಳುತ್ತಾರೆ ತಮ್ಮನ್ನ ಶರೀರವಲ್ಲ ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ಆತ್ಮವೇ ಈ ಕರ್ಮ ಇಂದ್ರಿಯಗಳನ್ನು ನಡೆಸುತ್ತದೆ ಪದೇ ಪದೇ ಆತ್ಮನೆಂದು ತಿಳಿದುಕೊಳ್ಳುವುದರಿಂದ ಪರಮಾತ್ಮನ ನೆನಪು ಬರುತ್ತದೆ ಒಂದು ವೇಳೆ ದೇಹದ ನೆನಪು ಬಂದರೆ ಜನ್ಮ ಕೊಟ್ಟಿರುವ ತಂದೆಯ ನೆನಪು ಬರುತ್ತದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಆತ್ಮ ಅಭಿಮಾನಿಗಳಾಗಿ ತಂದೆಯು ಓದಿಸುತ್ತಿದ್ದಾರೆ ಇದು ಮೊದಲನೆಯ ಪಾಠವಾಗಿದೆ ನೀವಾತ್ಮ ಅವಿನಾಶಿಯಾಗಿದ್ದೀರಿ ಈ ಶರೀರ ವಿನಾಶಿಯಾಗಿದೆ ನಾನು ಆತ್ಮನಾಗಿದ್ದೇನೆ ಈ ಮೊದಲನೇ ಶಬ್ದ ನೆನಪು ಮಾಡಿಕೊಳ್ಳದಿದ್ದರೆ ಕಚ್ಚ ಆಗಿಬಿಡುತ್ತೀರಿ ನಾನು ಆತ್ಮನಾಗಿದ್ದೇನೆ ಶರೀರವಲ್ಲ ಈ ಶಬ್ದವನ್ನು ತಂದೆಯು ಈ ಸಮಯದಲ್ಲಿ ಓದಿಸುತ್ತಿದ್ದಾರೆ ಮೊದಲು ಯಾರೂ ಓದಿಸುತ್ತಿರಲಿಲ್ಲ ಮೊದಲು ಯಾರೂ ಓದಿಸುತ್ತಿರಲಿಲ್ಲ ಆತ್ಮ ಅಭಿಮಾನಿಗಳನ್ನಾಗಿ ಮಾಡಿ ಜ್ಞಾನವನ್ನು ಕೊಡಲು ತಂದೆಯು ಬಂದಿದ್ದಾರೆ ಮೊದಲನೇ ದಿನದ ಜ್ಞಾನವಾಗಿದೆ ಹೇ ಆತ್ಮವೇ ನೀನು ಪತೀತನಾಗಿದ್ದೀಯಾ ಏಕೆಂದರೆ ಇದು ಹಳೆಯ ಪ್ರಪಂಚವಾಗಿದೆ ಪ್ರದರ್ಶನಿಯಲ್ಲಿ ನೀವು ಮಕ್ಕಳು ಬಹಳ ಜನಕ್ಕೆ ತಿಳಿಸುತ್ತೀರಿ ಪ್ರಶ್ನೋತ್ತರ ಮಾಡುತ್ತೀರಿ ಹಗಲಿನ ವಿಶ್ರಾಂತಿ ಸಮಯದಲ್ಲಿ ನೀವೆಲ್ಲರೂ ಸೇರಿ ಸಮಾಚಾರ ಕೇಳಬೇಕು ಪರಸ್ಪರ ಸಮಾಚಾರವನ್ನು ಕೇಳಬೇಕು ಯಾರ್ಯಾರು ಯಾವ ಯಾವ ಪ್ರಶ್ನೆಗಳನ್ನು ಕೇಳಿದರೂ ನಾವು ಅವರಿಗೆ ಹೇಗೆ ಉತ್ತರ ಕೊಟ್ಟೆವು ಎಂದು ನಂತರ ಅವರಿಗೆ ತಿಳಿಸಿಕೊಡಬೇಕು ಅಂತಹ ಪ್ರಶ್ನೆಗಳಿಗೆ ಇದು ಉತ್ತರವಲ್ಲ ಇದು ಉತ್ತರವಾಗಿದೆ ಎಂದು ತಿಳಿಸಿಕೊಡುವ ಯುಕ್ತಿ ಎಲ್ಲರದು ಒಂದೇ ಆಗಿರುವುದಿಲ್ಲ ಮುಖ್ಯ ಮಾತು ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳುತ್ತೀರಾ ಅಥವಾ ದೇಹವೆಂದು ತಿಳಿಯುತ್ತೀರಾ ಎಲ್ಲರಿಗೂ ಇಬ್ಬರು ತಂದೆಯರಿದ್ದಾರೆ ದೇಹಧಾರಿಗಳಿಗೆಲ್ಲ ಲೌಕಿಕ ತಂದೆ ಇದ್ದಾರೆ ಪಾರಲೌಕಿಕ ತಂದೆಯೂ ಇದ್ದಾರೆ ಅಲ್ಪಕಾಲದ ತಂದೆಯಂತೂ ಸಾಮಾನ್ಯವಾಗಿದ್ದಾರೆ ಇಲ್ಲಿ ನಿಮಗೆ ಬೇಹದಿನ ತಂದೆಯೂ ಸಿಕ್ಕಿದ್ದಾರೆ ಅವರು ನೀವಾತ್ಮಗಳಿಗೆ ಕುಳಿತು ತಿಳಿಸುತ್ತಾರೆ ಅವರೊಬ್ಬರೇ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು ಯಾವಾಗ ನೀವು ಯಾರಿಗಾದರೂ ತಿಳಿಸುತ್ತೀರಿ ಅವರು ಯಾವ ಯಾವ ಪ್ರಶ್ನೆಗಳನ್ನು ಕೇಳುತ್ತಾರೆಂದು ನೀವು ಪರಸ್ಪರ ಕುಳಿತುಕೊಳ್ಳಬೇಕು ಬುದ್ಧಿವಂತರು ಸಹ ಕುಳಿತುಕೊಳ್ಳಬೇಕು ನಿಮಗೆ ಹಗಲಿನ ವೇಳೆಯಲ್ಲಿ ಸಮಯ ಸಿಗುತ್ತದೆ ಊಟ ಮಾಡಿದ ನಂತರ ನಿದ್ರೆಯ ನಶೆಯು ಬಂದಿತೆಂದು ತಿಳಿಯಬಾರದು ಯಾರು ಬಹಳ ಊಟ ಮಾಡುತ್ತಾರೆಯೋ ಅವರಿಗೆ ನಿದ್ರೆ ಆಲಸ್ಯತನ ಬರುತ್ತದೆ ಆ ದಿನದಲ್ಲಿ ಯಾರ್ಯಾರು ಯಾವ ಯಾವ ಪ್ರಶ್ನೆಗಳನ್ನು ಕೇಳಿದರೆಂಬ ಚರ್ಚೆಯನ್ನು ಮಾಡಬೇಕು ಪ್ರಶ್ನೆಗಳನ್ನಂತೂ ಭಿನ್ನ ಭಿನ್ನವಾಗಿ ಕೇಳುತ್ತಾರೆ ಅದಕ್ಕೆ ಸರಿಯಾದ ಉತ್ತರ ಬೇಕಾಗುತ್ತದೆ ನೋಡಬೇಕು ಅವರನ್ನು ತಂದೆಯ ಆಕರ್ಷಣೆಯಲ್ಲಿ ತಂದಿದ್ದೇವೆಯೇ ಸಮಾಧಾನವಾಯಿತೆ ಇಲ್ಲದಿದ್ದರೆ ನಂತರ ತಿದ್ದಬೇಕು ಯಾರು ಬುದ್ಧಿವಂತರಾಗಿದ್ದಾರೆಯೋ ಅವರು ಕುಳಿತುಕೊಳ್ಳಬೇಕು ಊಟ ಮಾಡಿ ಬೇಗ ನಿದ್ರೆ ಬಂದಿತೆಂದು ಹೇಳಬಾರದು ದೇವತೆಗಳು ಬಹಳ ಕಡಿಮೆ ಊಟ ಮಾಡುತ್ತಾರೆ ಏಕೆಂದರೆ ಖುಷಿ ಇರುತ್ತದೆಯಲ್ಲವೇ ಆದ್ದರಿಂದ ಖುಷಿಯಂತಹ ಔಷಧಿ ಇಲ್ಲವೆಂದು ಹೇಳಲಾಗುತ್ತದೆ ನೀವು ಮಕ್ಕಳಿಗೆ ಅಪಾರವಾದ ಖುಷಿಯಾಗಬೇಕು ಬ್ರಾಹ್ಮಣರಾಗುವುದರಲ್ಲಿ ಬಹಳ ಖುಷಿ ಇದೆ ಅವರಿಗೆ ಖುಷಿ ಆದಾಗಲೇ ಬ್ರಾಹ್ಮಣರಾಗುತ್ತಾರೆ ದೇವತೆಗಳಿಗೆ ಖುಷಿ ಇದೆಯಲ್ಲವೇ ಆದ್ದರಿಂದ ಅವರ ಬಳಿ ದನ ಸಂಪತ್ತೆಲ್ಲವೂ ಬಹಳ ಇರುತ್ತದೆ ಅವರಿಗೆ ಖುಷಿಯೂ ಸಾಕಷ್ಟಿರುತ್ತದೆ ಖುಷಿ ಇರುವಾಗ ಊಟವನ್ನು ಬಹಳ ಕಡಿಮೆ ತಿನ್ನುತ್ತಾರೆ ಇದೊಂದು ನಿಯಮವಾಗಿದೆ ಹೆಚ್ಚು ಊಟ ಮಾಡುವವರಿಗೆ ಹೆಚ್ಚು ನಿದ್ರೆ ಬರುತ್ತದೆ ಯಾರಿಗೆ ನಿದ್ರೆಯ ನಶೆ ಇರುತ್ತದೆಯೋ ಅವರು ಯಾರಿಗೂ ತಿಳಿಸಲು ಸಾಧ್ಯವಿಲ್ಲ ಬಲವಂತವಾಗಿ ಹೇಳುತ್ತಾರೆ ವಿವಶವಾಗಿರುತ್ತಾರೆ ಈ ಜ್ಞಾನದ ಅಂಶಗಳನ್ನು ಬಹಳ ಖುಷಿಯಿಂದ ಕೇಳಬೇಕು ಹಾಗೂ ಹೇಳಬೇಕು ತಿಳಿಸಿಕೊಡಲು ಬಹಳ ಸಹಜವಾಗಿದೆ ಮೂಲ ಮಾತು ತಂದೆಯ ಪರಿಚಯ ಕೊಡುವುದಾಗಿದೆ ಬ್ರಹ್ಮನನಂತೂ ಯಾರೂ ಸಹ ತಿಳಿದಿಲ್ಲ ಪ್ರಜಾಪಿತ ಬ್ರಹ್ಮನು ಇದ್ದಾರೆ ಅನೇಕ ಅನೇಕ ಪ್ರಜೆಗಳು ಇದ್ದಾರೆ ಪ್ರಜಾಪಿತ ಬ್ರಹ್ಮ ಹೇಗಾಗುತ್ತಾರೆ ಎನ್ನುವುದರ ಕುಳಿತು ಬಹಳ ಚೆನ್ನಾಗಿ ತಿಳಿಸಬೇಕು ತಂದೆಯು ತಿಳಿಸುತ್ತಾರೆ ಇವರ ಅನೇಕ ಜನ್ಮಗಳ ಅಂತಿಮದ ಜನ್ಮದಲ್ಲಿ ಅಂತ್ಯದಲ್ಲಿ ನಾನು ಇವರ ವಾನಪ್ರಸ್ಥ ಅವಸ್ಥೆಯಲ್ಲಿ ಪ್ರವೇಶ ಮಾಡುತ್ತೇನೆ ಇಲ್ಲದಿದ್ದರೆ ರಥವೆಲ್ಲಿಂದ ಬರಬೇಕು ರಥವು ತಂದೆಗಾಗಿಯೇ ಗಾಯನವಿದೆ ಅವರು ರಥದಲ್ಲಿ ಹೇಗೆ ಬರುತ್ತಾರೆಂದು ಗೊಂದಲವಾಗುತ್ತಾರೆ ರಥವಂತೂ ಅವಶ್ಯವಾಗಿ ಬೇಕು ಕೃಷ್ಣನಂತೂ ಆಗಲು ಸಾಧ್ಯವಿಲ್ಲ ಆದ್ದರಿಂದ ಅವಶ್ಯವಾಗಿ ಈ ಬ್ರಹ್ಮನ ರಥದ ಮೂಲಕವೇ ತಿಳಿಸುತ್ತಾರೆ ಮೇಲಿನಿಂದಂತೂ ಹೇಳುವುದಿಲ್ಲ ಅಂದರೆ ಆಕಾಶವಾಣಿ ನುಡಿಸುವುದಿಲ್ಲ ಹಾಗಾದರೆ ಬ್ರಹ್ಮ ಎಲ್ಲಿಂದ ಬಂದರೂ ತಂದೆಯೇ ತಿಳಿಸುತ್ತಾರೆ ಯಾರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆಯೋ ಅವರಲ್ಲಿ ನಾನು ಪ್ರವೇಶಿಸುತ್ತೇನೆ ಅವರು ಸ್ವಯಂ ತಿಳಿದುಕೊಂಡಿಲ್ಲ ಆದರೆ ನಾನೇ ಅವರಿಗೆ ತಿಳಿಸುತ್ತೇನೆ ಕೃಷ್ಣನಿಗೆ ರಥದ ಅವಶ್ಯಕತೆ ಇಲ್ಲ ಕೃಷ್ಣನೆಂದು ಹೇಳಿದರೆ ಭಗೀರಥನ ಹೆಸರು ಲೋಪವಾಗಿ ಬಿಡುತ್ತದೆ ಕೃಷ್ಣನಿಗೆ ಭಗೀರಥ ಎಂದು ಹೇಳಲು ಆಗುವುದಿಲ್ಲ ಕೃಷ್ಣನ ಮೊದಲನೇ ಜನ್ಮ ರಾಜಕುಮಾರನಾಗಿರುವುದಾಗಿದೆ ಮಕ್ಕಳ ಆಂತರ್ಯದಲ್ಲಿ ವಿಚಾರಸಾಗರ ಮಂಥನ ನಡೆಯಬೇಕಾಗಿದೆ ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಮಾತುಗಳನ್ನು ಶಾಸ್ತ್ರಗಳಲ್ಲಿ ಬರೆದಿಲ್ಲ ಉಳಿದಂತೆ ವಿಚಾರಸಾಗರ ಮಂಥನ ಮಾಡಿದ ಕಳಸವನ್ನು ಲಕ್ಷ್ಮಿಗೆ ಕೊಟ್ಟರೆಂಬ ಮಾತು ಸರಿಯಾಗಿದೆ ಅವರು ನಂತರ ಅನ್ಯರಿಗೆ ಅಮೃತವನ್ನು ಕುಡಿಸಿದಾಗ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಆದರೆ ಪರಮಪಿತ ಪರಮಾತ್ಮನಿಗೆ ವಿಚಾರಸಾಗರ ಮಂಥನ ಮಾಡುವ ಅವಶ್ಯಕತೆ ಇಲ್ಲ ಅವರಂತೂ ಬೀಜರೂಪನಾಗಿದ್ದಾರೆ ಅವರಲ್ಲಿಯೇ ಜ್ಞಾನವಿದೆ ಅವರು ತಿಳಿದುಕೊಂಡಿದ್ದಾರೆ ನೀವು ತಿಳಿದುಕೊಂಡಿದ್ದೀರಿ ಇದನ್ನು ನೀವು ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕು ತಿಳಿಸಿಕೊಡದೆ ದೇವತಾ ಪದವಿಯನ್ನು ಹೇಗೆ ಪಡೆಯುತ್ತೀರಿ ಇದು ಆತ್ಮಗಳಿಗೆ ಉಲ್ಲಾಸಪಡಿಸುವುದಕ್ಕಾಗಿ ತಂದೆಯು ತಿಳಿಸುತ್ತಾರೆ ಬಾಕಿ ಏನನ್ನೂ ತಿಳಿದುಕೊಂಡಿರಲಿಲ್ಲ ತಂದೆಯೇ ಬಂದು ತಿಳಿಸಿಕೊಡುತ್ತಾರೆ ಈಗ ನಿಮ್ಮ ದೋಣಿಯು ಭಕ್ತಿ ಮಾರ್ಗದಿಂದ ಹೊರಬಂದಿದೆ ಈ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿದೆ ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ಯಾವ ಜ್ಞಾನವನ್ನು ಕೊಡುತ್ತೇನೆಯೋ ಅದು ಪ್ರಾಯಲೋಪವಾಗಿ ಬಿಡುತ್ತದೆ ಒಬ್ಬರು ನಿರಾಕಾರ ತಂದೆ ಇನ್ನೊಬ್ಬರು ಸಾಕಾರಿ ತಂದೆಯಾಗಿದ್ದಾರೆ ಚೆನ್ನಾಗಿ ತಿಳಿಸಿಕೊಡಲಾಗುತ್ತದೆ ಆದರೆ ಮಾಯೆಯು ಆಕರ್ಷಣೆ ಮಾಡಿ ಕೊಳಕಿನಲ್ಲಿ ತೆಗೆದುಕೊಂಡು ಹೋಗುತ್ತದೆ ಪತೀತರಾಗಿ ಬಿಡುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಕಾಮಚಿತೆಯ ಮೇಲೇರಿ ಒಮ್ಮೆಲೆ ಸ್ಮಶಾನದಲ್ಲಿ ಬಂದು ಬಿಟ್ಟಿದ್ದೀರಿ ನಂತರ ಇಲ್ಲಿಯೇ ಸ್ವರ್ಗವಾಗುತ್ತದೆ ಅರ್ಧಕಲ್ಪ ಪರಿಷ್ಠಾನ ಅಂದರೆ ಸ್ವರ್ಗ ನಡೆಯುತ್ತದೆ ಇನ್ನರ್ಧಕಲ್ಪ ಕಬ್ರಿಸ್ತಾನ ಅಂದರೆ ಸ್ಮಶಾನ ನಡೆಯುತ್ತದೆ ಈಗ ಎಲ್ಲರೂ ಸ್ಮಶಾನವಾಸಿಗಳಾಗುವವರಿದ್ದಾರೆ ಏಣಿಯ ಚಿತ್ರವನ್ನು ಕುರಿತು ನೀವು ಚೆನ್ನಾಗಿ ತಿಳಿಸಬಹುದು ಇದು ಪತಿತ ರಾಜ್ಯವಾಗಿದೆ ಇದರ ವಿನಾಶವಂತೂ ಅವಶ್ಯವಾಗಿ ಆಗಲಿದೆ ಈ ಭೂಮಿಯ ಮೇಲೆ ಈಗ ಸ್ಮಶಾನವಿದೆ ನಂತರ ಇದೇ ಭೂಮಿಯ ಮೇಲೆ ಪರಿವರ್ತನೆ ಆಗುತ್ತದೆ ಅರ್ಥಾತ್ ಕಬ್ಬಿಣದ ಯುಗದಿಂದ ಚಿನ್ನದ ಯುಗವುಳ್ಳ ಪ್ರಪಂಚವಾಗುತ್ತದೆ ನಂತರ ಎರಡು ಕಲೆ ಕಡಿಮೆಯಾಗುತ್ತದೆ ತತ್ವಗಳಲ್ಲಿಯೂ ಕಲೆ ಕಡಿಮೆಯಾಗುತ್ತಾ ಹೋಗುತ್ತದೆ ಆಗ ಆಪತ್ತುಗಳು ಉಲ್ಬಣಗೊಳ್ಳುತ್ತದೆ ನೀವು ಎಲ್ಲರಿಗೂ ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತೀರಿ ಒಂದು ವೇಳೆ ಅವರು ತಿಳಿದುಕೊಳ್ಳದಿದ್ದರೆ ಅವರು ಕವಡೆಯಂತೆ ಅವರಿಗೆ ಏನೂ ಬೆಲೆ ಇರುವುದಿಲ್ಲ ಇದರ ಬೆಲೆಯಂತೂ ತಂದೆಯೇ ಕುಳಿತು ತಿಳಿಸುತ್ತಾರೆ ವಜ್ರದಂತಹ ಜನ್ಮವೆಂದು ಗಾಯನ ಮಾಡಲಾಗುತ್ತದೆ ನೀವು ಸಹ ಮೊದಲು ತಂದೆಯನ್ನರೆಯದ ಕಾರಣ ಕವಡೆಯಂತೆ ಇದ್ದೀರಿ ಈಗ ತಂದೆಯು ಬಂದು ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ ತಂದೆಯಿಂದ ಮಾತ್ರ ವಜ್ರದಂತಹ ಜನ್ಮ ಸಿಗುತ್ತದೆ ನಂತರ ಕವಡೆಯಂತೆ ಆಗುತ್ತೀರಿ ನೀವೀಗ ಈಶ್ವರಿಯ ಸಂತಾನರಾಗಿದ್ದೀರಿ ಆತ್ಮಗಳು ಮತ್ತು ಪರಮಾತ್ಮ ಬಹಳ ಕಾಲದಿಂದ ಅಗಲಿ ಹೋಗಿದ್ದರು ಎಂದು ಗಾಯನವಿದೆ ಶಾಂತಿಧಾಮದಲ್ಲಿರುವ ಮಿಲನದಲ್ಲಿ ಯಾವ ಲಾಭವೂ ಇಲ್ಲ ಅದು ಕೇವಲ ಪವಿತ್ರತೆ ಹಾಗೂ ಶಾಂತಿಯ ಸ್ಥಾನವಾಗಿದೆ ಇಲ್ಲಿ ನೀವು ಜೀವಾತ್ಮಗಳಾಗಿದ್ದೀರಿ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರವಿಲ್ಲ ಅವರು ಶರೀರ ಧಾರಣೆ ಮಾಡಿ ಮಕ್ಕಳಿಗೆ ಓದಿಸುತ್ತಾರೆ ನೀವು ತಂದೆಯನ್ನು ತಿಳಿದುಕೊಂಡಿದ್ದೀರಿ ಮತ್ತು ನೀವು ತಂದೆಯೆಂದು ಹೇಳುತ್ತೀರಿ ತಂದೆಯು ಓ ಮಕ್ಕಳೇ ಎಂದು ಹೇಳುತ್ತಾರೆ ಲೌಕಿಕ ತಂದೆಯೂ ಸಹ ಹೇಳುತ್ತಾರಲ್ಲವೇ ಹೇ ಮಕ್ಕಳೇ ಬನ್ನಿ ನಿಮಗೆ ತಿಂಡಿಯನ್ನು ತಿನ್ನಿಸುತ್ತೇನೆಂದರೆ ತಕ್ಷಣ ಎಲ್ಲ ಮಕ್ಕಳು ಓಡಿ ಬರುತ್ತಾರೆ ಈ ತಂದೆಯು ಹೇಳುತ್ತಾರೆ ಹೇ ಮಕ್ಕಳೇ ಬನ್ನಿ ನಿಮಗೆ ವೈಕುಂಠದ ಮಾಲೀಕರನ್ನಾಗಿ ಮಾಡುತ್ತೇನೆ ಆಗ ಎಲ್ಲರೂ ಅಗತ್ಯವಾಗಿ ಓಡಿ ಬರಬೇಕು ಪತೀತರನ್ನ ಪಾವನ ಮಾಡಿ ಪಾವನ ಪ್ರಪಂಚ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬನ್ನಿ ಎಂದು ಕರೆಯುತ್ತಾರೆ ಈಗ ನಿಶ್ಚಯವಿದೆ ಅಂದಾಗ ಒಪ್ಪಿಕೊಳ್ಳಬೇಕು ಕರೆದವರು ಮಕ್ಕಳಲ್ಲವೇ ನಾನು ಮಕ್ಕಳಿಗಾಗಿ ಬರುತ್ತೇನೆ ನೀವೆಲ್ಲರೂ ನನ್ನನ್ನು ಕರೆದಿದ್ದೀರಿ ಎಂದು ಮಕ್ಕಳಿಗೆ ತಿಳಿಸುತ್ತಾರೆ ನಾನು ಬಂದಿದ್ದೇನೆ ಪತಿತರ ಪತಿತ ಪಾವನ ಎಂದು ತಂದೆಗೆ ಹೇಳಲಾಗುತ್ತದೆ ಗಂಗೆ ಮುಂತಾದವುಗಳಿಂದ ನೀವು ಪಾವನರಾಗಲು ಸಾಧ್ಯವಿಲ್ಲ ನೀವು ಅರ್ಧಕಲ್ಪ ತಪ್ಪಾಗಿ ನಡೆದಿದ್ದೀರಿ ಭಗವಂತನನ್ನು ಹುಡುಕುತ್ತೀರಿ ಆದರೆ ಯಾರ ಅರಿವಿಗೂ ಬರುವುದಿಲ್ಲ ತಂದೆಯು ತಿಳಿಸುತ್ತಾರೆ ಹೇ ಮಕ್ಕಳೇ ಎಂದರೆ ಮಕ್ಕಳು ಸಹ ಬಹಳ ಉಲ್ಲಾಸದಿಂದ ಹೇ ತಂದೆಯೇ ಎಂದು ಹೇಳಬೇಕು ಆದರೆ ಅಷ್ಟು ಉಲ್ಲಾಸದಿಂದ ಮಕ್ಕಳು ಹೇಳುವುದಿಲ್ಲ ಇದನ್ನು ದೇಹಾಭಿಮಾನ ಎಂದು ಹೇಳಲಾಗುತ್ತದೆ ಇದಕ್ಕೆ ದೇಹಿ ಅಭಿಮಾನಿ ಎಂದು ಕರೆಯುವುದಿಲ್ಲ ಈಗ ನೀವು ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರಿ ನೀವು ಬೇಹದಿನ ತಂದೆಯನ್ನು ನೆನಪು ಮಾಡುವುದರಿಂದ ಬೇಹದಿನ ರಾಜ್ಯ ಭಾಗ್ಯವು ಅಗತ್ಯವಾಗಿ ನೆನಪಿಗೆ ಬರುತ್ತದೆ ಇಂತಹ ತಂದೆಗೆ ಎಷ್ಟೊಂದು ಪ್ರೀತಿಯಿಂದ ಉತ್ತರವನ್ನು ಕೊಡಬೇಕು ತಂದೆಯು ನಿಮ್ಮ ಕೂಗನ್ನ ಕೇಳಿ ಬಂದಿದ್ದಾರೆ ತಂದೆಯ ಆಗಮನವು ನಾಟಕದ ಅನುಸಾರ ಒಂದು ಸೆಕೆಂಡ್ ಒಂದು ಗಳಿಗೆಯೂ ಹೆಚ್ಚು ಕಡಿಮೆ ಆಗುವುದಿಲ್ಲ ಎಲ್ಲರೂ ಓ ಫಾದರ್ ದಯೆ ತೋರಿ ಮುಕ್ತ ಮಾಡಿ ನಾವೆಲ್ಲರೂ ರಾವಣನ ಸಂಕೋಲೆಯಲ್ಲಿದ್ದೇವೆ ನೀವು ನಮ್ಮ ಮಾರ್ಗದರ್ಶಕರಾಗಿ ತಂದೆ ಗೈಡ್ ಸಹ ಆಗುತ್ತಾರೆ ಎಲ್ಲರೂ ಅವರನ್ನು ಕರೆಯುತ್ತಾರೆ ಓ ಲಿಬರೇಟರ್ ಓ ಗೈಡ್ ಬಂದು ನಮ್ಮ ಮಾರ್ಗದರ್ಶಕರಾಗಿ ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ಈಗ ನೀವು ಸಂಗಮ ಯುಗದಲ್ಲಿ ನಿಂತಿದ್ದೀರಿ ತಂದೆಯು ಸತ್ಯಯುಗದ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ ಇದು ಕಲಿಯುಗವಾಗಿದೆ ಕೋಟ್ಯಾಂತರ ಮನುಷ್ಯರಿದ್ದಾರೆ ಸತ್ಯಯುಗದಲ್ಲಿ ಕೇವಲ ದೇವಿ ದೇವತೆಗಳು ಮಾತ್ರ ಇರುತ್ತಾರೆ ಹಾಗಾದರೆ ಅವಶ್ಯವಾಗಿ ವಿನಾಶವಾಗಿರಬೇಕು ವಿನಾಶವು ನಮ್ಮ ಮುಂದೆ ನಿಂತಿದೆ ಅದಕ್ಕಾಗಿಯೇ ಗಾಯನವಿದೆ ವಿಜ್ಞಾನದ ಬಲದಿಂದ ಎಷ್ಟು ಬುದ್ಧಿಯನ್ನು ಉಪಯೋಗಿಸುತ್ತಾರೆ ಅದು ಯಾದವ ಸಂಪ್ರದಾಯವಾಗಿದೆ ಮತ್ತು ಚರಿತ್ರೆಯು ಪುನರಾವರ್ತನೆಯಾಗಬೇಕಾಗಿದೆ ಈಗ ಸತ್ಯಯುಗದ ಚರಿತ್ರೆ ಪುನರಾವರ್ತನೆಯಾಗುತ್ತದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಗಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ ಆದ್ದರಿಂದ ಅಗತ್ಯವಾಗಿ ಪವಿತ್ರರಾಗಬೇಕು ಈ ಪತಿತ ಪ್ರಪಂಚದ ವಿನಾಶವು ಸಹ ಆಗಲೇಬೇಕೆಂದು ನೀವು ತಿಳಿದಿದ್ದೀರಿ ನಿಮ್ಮ ಮಕ್ಕಳು ಮರಿಮಕ್ಕಳು ಯಾರೂ ಉಳಿಯುವುದಿಲ್ಲ ಯಾರೂ ಸಹ ನಿಮ್ಮ ಆಸ್ತಿಗೆ ವಾರಸುದಾರರಾಗುವುದಿಲ್ಲ ಮದುವೆ ಮುಂಜಿಯನ್ನು ಮಾಡಿಕೊಳ್ಳಲಾಗುವುದಿಲ್ಲ ಬಹಳಷ್ಟು ಕಳೆದು ಹೋಗಿದೆ ಸ್ವಲ್ಪವೇ ಉಳಿದಿದೆ ಆ ಸ್ವಲ್ಪ ಸಮಯಕ್ಕೂ ಲೆಕ್ಕವಿದೆ ಮೊದಲು ಈ ರೀತಿ ಹೇಳುತ್ತಿರಲಿಲ್ಲ ಈಗ ಬಹಳ ಕಡಿಮೆ ಸಮಯವಿದೆ ಮೊದಲು ಶರೀರ ಬಿಟ್ಟು ಹೋದವರೆಲ್ಲ ನಂಬರ್ ವಾರ್ ಪುರುಷಾರ್ಥದನುಸಾರ ಜನ್ಮ ಪಡೆದಿದ್ದಾರೆ ಕೆಲವರಂತೂ ಇಲ್ಲಿಗೆ ಬಂದಿರಬಹುದು ಅಂದರೆ ಜ್ಞಾನದಲ್ಲಿ ಬಂದಿರಬಹುದು ಅಂತಹವರು ಇಲ್ಲಿಂದ ಅಗಲಿ ಹೋಗಿದ್ದಾರೆಂದು ತಿಳಿಯಲ್ಲ ತಿಳಿಯುತ್ತದೆ ಅವರಿಗೆ ಜ್ಞಾನದ ವಿನಃ ಮಜಾ ಎನಿಸುವುದಿಲ್ಲ ನಾವಂತೂ ಅಲ್ಲಿಗೆ ಹೋಗುತ್ತೇವೆ ಎಂದು ತಂದೆ ತಾಯಿಗೂ ಹೇಳುತ್ತಾರೆ ಇದೆಲ್ಲವೂ ಸಹಜವಾಗಿ ತಿಳಿದುಕೊಳ್ಳುವ ಮಾತುಗಳಾಗಿವೆ ಅವಶ್ಯವಾಗಿ ವಿನಾಶವಾಗಲೇಬೇಕು ಯುದ್ಧದ ತಯಾರಿಯನ್ನು ನೋಡುತ್ತಿದ್ದೀರಿ ಇವರ ಯುದ್ಧದ ಸಾಮಗ್ರಿಗಳಿಗಾಗಿ ಅರ್ಥ ಖರ್ಚಾಗಿ ಬಿಡುತ್ತದೆ ಹೇಗೆ ವಿಮಾನಗಳನ್ನು ತಯಾರಿಸುತ್ತಾರೆ ಮನೆಯಲ್ಲಿಯೇ ಕುಳಿತಂತೆ ನಾಶ ಮಾಡುತ್ತೇವೆ ಎಂದು ಹೇಳುತ್ತಾರೆ ಅಂತಹ ವಸ್ತುಗಳನ್ನು ಮಾಡುತ್ತಿರುತ್ತಾರೆ ಏಕೆಂದರೆ ಆಸ್ಪತ್ರೆ ಮೊದಲಾದವುಗಳು ಆಗ ಇರುವುದಿಲ್ಲ ಡ್ರಾಮಾದಲ್ಲಿ ತಂದೆಯಿಂದ ಇದೆಲ್ಲವುದರ ಸೂಚನೆ ಸಿಗುತ್ತಿರುತ್ತದೆ ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ರೋಗಿಗಳಾಗಿ ಬಿಡಬಾರದು ಎಲ್ಲರೂ ಅವಶ್ಯವಾಗಿ ಸಾಯಲೇಬೇಕು ರಾಮನು ಹೋದ ರಾವಣನು ಹೋದ ಯಾರು ಯೋಗದಲ್ಲಿರುತ್ತಾರೆ ಅವರ ಆಯಸ್ಸು ವೃದ್ಧಿಯಾಗುತ್ತದೆ ಖುಷಿಯಿಂದ ಶರೀರ ಬಿಡುತ್ತಾರೆ ಹೇಗೆ ಈ ರೀತಿ ಉದಾಹರಣೆ ಕೊಡುತ್ತಾರೆ ಬ್ರಹ್ಮತತ್ವದಲ್ಲಿ ಹೋಗುವುದರಿಂದ ಖುಷಿಯಿಂದ ಶರೀರ ಬಿಡುತ್ತೇವೆ ಸನ್ಯಾಸಿಗಳು ಬ್ರಹ್ಮತತ್ವದಲ್ಲಿ ಹೋಗುವ ಕಾರಣ ಖುಷಿಯಿಂದ ಶರೀರ ಬಿಡುತ್ತೇವೆ ಎನ್ನುತ್ತಾರೆ ಆದರೆ ಯಾರೂ ಬ್ರಹ್ಮತತ್ವಕ್ಕೆ ಹೋಗುವುದಿಲ್ಲ ಪಾಪವು ನಾಶವಾಗುವುದಿಲ್ಲ ಇಲ್ಲಿಯೇ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಪಾಪ ನಾಶ ಮಾಡುವ ಉಪಾಯವನ್ನು ತಂದೆಯೇ ತಿಳಿಸುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ಬೇರೆ ಯಾರನ್ನೂ ನೆನಪು ಮಾಡಬೇಡಿ ಲಕ್ಷ್ಮೀ ನಾರಾಯಣರನ್ನು ನೆನಪು ಮಾಡಬೇಡಿ ನಿಮಗೆ ತಿಳಿದಿದೆ ಈ ಪುರುಷಾರ್ಥದಿಂದ ನಾವು ಇಂತಹ ಪದವಿಯನ್ನು ಪಡೆಯುತ್ತೇವೆ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ನಂಬರ್ ವಾರ್ ಪುರುಷಾರ್ಥದನುಸಾರ ಪದವಿಯನ್ನು ಪಡೆಯಲು ಓದುತ್ತಿದ್ದೇವೆ ಅವರ ರಾಜಧಾನಿಯನ್ನು ತಂದೆಯು ಸಂಗಮ ಯುಗದಲ್ಲಿಯೇ ಸ್ಥಾಪನೆ ಮಾಡುತ್ತಿದ್ದಾರೆ ಬುದ್ಧಿಗೆ ನಾಟುವಂತೆ ಭಾಷಣ ಮಾಡಬೇಕು ನಾವು ಈ ಸಮಯದಲ್ಲಿ ಈಶ್ವರ್ಯ ಸಂಪ್ರದಾಯ ಹಾಗೂ ಪ್ರಜಾಪಿತ ಬ್ರಹ್ಮನ ಮುಖವಂಶ ಬಳಿ ಸಹೋದರ ಸಹೋದರಿಯರಾಗಿದ್ದೇವೆ ನಾವು ಆತ್ಮಗಳೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೇವೆ ಬ್ರಹ್ಮಕುಮಾರ ಕುಮಾರಿಯರ ವಿವಾಹವು ಎಂದಿಗೂ ಆಗುವುದಿಲ್ಲ ತಂದೆಯು ಇದನ್ನು ತಿಳಿಸುತ್ತಾರೆ ಹೇಗೆ ಕೆಳಗೆ ಬೀಳುತ್ತಾರೆ ಕಾಮ ಅಗ್ನಿಯು ಸೂಡುತ್ತದೆ ಆದರೂ ಒಮ್ಮೆ ಕೆಳಗೆ ಬಿದ್ದರೆ ಸಂಪಾದನೆ ನಷ್ಟವಾಗುತ್ತದೆ ಎಂದು ಭಯವಿರುತ್ತದೆ ಕಾಮವಿಕಾರಕ್ಕೆ ಸೋತರೆ ಪದವಿ ಭ್ರಷ್ಟರಾಗಿ ಬಿಡುತ್ತೀರಿ ಇದು ಎಷ್ಟೊಂದು ದೊಡ್ಡ ಸಂಪಾದನೆಯಾಗಿದೆ ಮನುಷ್ಯರಂತೂ ಪದಮ ಕೋಟಿಗಳಷ್ಟು ಸಂಪಾದನೆ ಮಾಡುತ್ತಾರೆ ಅವರಿಗೆ ಇದೆಲ್ಲವೂ ಸ್ವಲ್ಪ ಸಮಯದಲ್ಲಿಯೇ ನಾಶವಾಗುತ್ತದೆ ಎಂದು ತಿಳಿದಿದೆಯೇನು ಬಾಂಬ್ಸ್ಗಳನ್ನು ತಯಾರಿಸುವವರು ಈ ಪ್ರಪಂಚವು ವಿನಾಶವಾಗಿ ಬಿಡುತ್ತದೆ ನಮಗೆ ಯಾರೋ ಪ್ರೇರಣೆ ಕೊಡುತ್ತಿದ್ದಾರೆ ನಾವು ಮಾಡುತ್ತಿದ್ದೇವೆ ಎಂದು ತಿಳಿದುಕೊಂಡಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಜ್ಞಾನವನ್ನು ಆಂತರ್ಯದಲ್ಲಿ ಅಭ್ಯಾಸ ಮಾಡಿ ಅರ್ಥಾತ್ ವಿಚಾರ ಸಾಗರ ಮಂಥನ ಮಾಡಬೇಕು ಪರಸ್ಪರ ಜ್ಞಾನದ ವಾರ್ತಾಲಾಪ ಮಾಡಿ ಅನ್ಯರಿಗೆ ತಿಳಿಸಬೇಕು ಸುಸ್ತು ಅಥವಾ ಆಲಸ್ಯವನ್ನು ಬಿಡಬೇಕು ಸೆಕೆಂಡ್ ಪಾಯಿಂಟ್ ದೇಹಿ ಅಭಿಮಾನಿಗಳಾಗಿ ಬಹಳ ಉಲ್ಲಾಸದಿಂದ ತಂದೆಯನ್ನು ನೆನಪು ಮಾಡಬೇಕು ಸದಾ ನಶೆ ಇರಬೇಕು ನಾವು ಕವಡೆಗಳಿಂದ ವಜ್ರರಾಗಲು ತಂದೆಯ ಬಳಿ ಬಂದಿದ್ದೇವೆ ನಾವು ಈಶ್ವರನ ಸಂತಾನರಾಗಿದ್ದೇವೆ ಇಂದಿನ ವರದಾನ ಜ್ಞಾನ ಸೂರ್ಯ ಜ್ಞಾನಚಂದ್ರಮನ ಜೊತೆ ಜೊತೆಗಾರನಾಗಿ ರಾತ್ರಿಯನ್ನ ಹಗಲನ್ನಾಗಿ ಮಾಡುವಂತಹ ಆತ್ಮಿಕ ಜ್ಞಾನ ನಕ್ಷತ್ರ ಭವ ವರದಾನದ ವಿಶ್ಲೇಷಣೆ ಹೇಗೆ ಆ ನಕ್ಷತ್ರ ರಾತ್ರಿಯಲ್ಲಿ ಪ್ರಕಟವಾಗುವುದು ಅದೇ ರೀತಿ ನೀವು ಆತ್ಮಿಕ ಜ್ಞಾನ ನಕ್ಷತ್ರ ಹೊಳೆಯುತ್ತಿರುವ ನಕ್ಷತ್ರಗಳೂ ಸಹ ಬ್ರಹ್ಮನ ರಾತ್ರಿಯಲ್ಲಿ ಪ್ರಕಟವಾಗುತ್ತೀರಿ ಆ ನಕ್ಷತ್ರಗಳು ರಾತ್ರಿಯನ್ನು ಹಗಲನ್ನಾಗಿ ಮಾಡುವುದಿಲ್ಲ ಆದರೆ ನೀವು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಜೊತೆ ಜೊತೆಗಾರರಾಗಿ ರಾತ್ರಿಯನ್ನು ಹಗಲನ್ನಾಗಿ ಮಾಡುವಿರಿ ಅವು ಆಕಾಶದ ನಕ್ಷತ್ರಗಳಾಗಿವೆ ನೀವು ಧರಣಿಯ ನಕ್ಷತ್ರವಾಗಿದ್ದೀರಿ ಅವು ಪ್ರಕೃತಿಯ ಶಕ್ತಿಯಾಗಿದೆ ನೀವು ಪರಮಾತ್ಮನ ನಕ್ಷತ್ರ ಆಗಿದ್ದೀರಿ ಹೇಗೆ ಪ್ರಕೃತಿಯ ತಾರಾಮಂಡಲದಲ್ಲಿ ಅನೇಕ ಪ್ರಕಾರದ ನಕ್ಷತ್ರ ಹೊಳೆಯುತ್ತಿರುವಂತೆ ಕಂಡುಬರುತ್ತದೆ ಅದೇ ರೀತಿ ನೀವು ಪರಮಾತ್ಮನ ತಾರಾಮಂಡಲದಲ್ಲಿ ಹೊಳೆಯುತ್ತಿರುವ ಆತ್ಮಿಕ ನಕ್ಷತ್ರವಾಗಿದ್ದೀರಿ ಇಂದಿನ ಸ್ಲೋಗನ್ ಸೇವೆಯ ಚಾನ್ಸ್ ಸಿಗುವುದು ಎಂದರೆ ಆಶೀರ್ವಾದಗಳಿಂದ ಜೋಳಿಗೆ ತುಂಬಿಕೊಳ್ಳುವುದು ಒಳ್ಳೆಯದು ಓಂ ಶಾಂತಿ